ವೀಕ್ಷಕರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಈ ದಿನ ಡಾಟ್ ಕಾಮ್. ನಾನು ಜಿ ಎಂ ಪವಿತ್ರ. ಮೋದಿ 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 ಏನ್ ಮಾಡಿದ್ರು, ಒಂದಿಷ್ಟು ಜನ ಮೋದಿಯನ್ನೇ ಪೂಜೆ ಮಾಡ್ತಾರೆ. ಮೋದಿ ಎಷ್ಟು ದೊಡ್ಡ ಹಗರಣ ಮಾಡಿದ್ರು ಕೂಡ ಮೋದಿಯನ್ನೇ ದೇವ್ರು ಅನ್ನೋ ಜನ ನಮ್ಮ ಸುತ್ತಮುತ್ತ ಇದ್ದಾರೆ. ಮೋದಿ ಈಸ್ ಗಾಡ್, ಗಾಡ್ ಈಸ್ ಗ್ರೇಟ್ ಅನ್ನೋ ಪರಿಸ್ಥಿತಿ ಈಗ ಎದುರಾಗಿದೆ. ಮೋದಿ ಭ್ರಷ್ಟಾಚಾರ ಮಾಡಿದ್ದಾರೆ, ಜನರ ದುಡ್ಡನ್ನ ನುಂಗ್ ನೀರು ಕುಡ್ದಿದ್ದಾರೆ, ಬಡವರ ರಕ್ತ ಹೀರಿ ಅದನ್ನ ಉದ್ಯಮಿಗಳಿಗೆ ಅಭಿಷೇಕ ಮಾಡ್ತಿದ್ದಾರೆ. ಆದರೂ ಕೂಡ ಒಂದಿಷ್ಟು ಅಂಧ ಭಕ್ತರಿಗೆ ಮೋದಿಯೇ ಸರ್ವಸ್ವ. ಯಾಕೆ ಹೀಗಾಗ್ತಾ ಇದೆ? ಮೋದಿ ಅಂತ ಮೋಡಿ ಏನ್ ಮಾಡಿದ್ದಾರೆ? ಮೋದಿ ಅಭಿವೃದ್ಧಿ ಮಾಡದೇ ಇದ್ರು ಜನ ಯಾಕೆ ಮೋದಿಯನ್ನ ಹಾಡಿ ಹೋಗುಳ್ತಾ ಇದ್ದಾರೆ ಅನ್ನೋ ಸೈಕಾಲಜಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ, ನರೇಂದ್ರ ಮೋದಿಯವರಿಗೆ ವ್ಯಕ್ತಿ ಅಂತ ನಾವು ಗೌರವ ಕೊಡದೇ ಇದ್ರೂ ಕೂಡ ನಮ್ಮ ದೇಶದ ಪ್ರಧಾನಿ ಸ್ಥಾನದಲ್ಲಿ ಇದ್ದಾರೆ ಅನ್ನೋದಕ್ಕೆ ಮಾತ್ರ ಗೌರವ ಕೊಡಲೇಬೇಕಾಗಿದೆ. ಆದರೆ ಆ ಗೌರವವನ್ನು ಮೋದಿ ಇಟ್ಕೊಳ್ತಾ ಇಲ್ಲ. ಭಾರತೀಯ ಮಹಿಳೆಯರು ತಾಳಿಯನ್ನು ಪೂಜೆ ಮಾಡ್ತೀವಿ, ಅಂಥ ತಾಳಿಯನ್ನು ನಿಮ್ಮ ರಾಜಕೀಯ ಆಟಕ್ಕೆ ಬಳಸಬೇಡಿ ಸ್ವಾಮಿ. ಹಿಂದೂ ಮುಸ್ಲಿಂ ದ್ವೇಷ ಭಾಷಣ ಇದೆಲ್ಲ ಆಯಿತು, ಕೊನೆಗೆ ನೀವು ಭಾರತೀಯ ನಾರಿ ಪೂಜಿಸುವಂಥ ತಾಳಿಯನ್ನು ಸಹ ಬಿಡೋದಿಲ್ಲ ಅಲ್ಲ, ಇದನ್ನು ಸಹ ರಾಜಕೀಯ ದಾಳಕ್ಕೆ ಬಳಸ್ತಾ ಇದ್ದೀರಾ. ನೀವು ತಾಳಿ ಬಗ್ಗೆ ಲಜ್ಜೆ ಬಿಟ್ಟು ಮಾತಾಡಿರೋದು ಭಾರತ ಮಾತೆಯ ಬಗ್ಗೆ ಮಾತಾಡಿದ ಹಾಗೆ ಆಗಿದೆ. ಹೆಣ್ಣಿನ ತಾಳಿ ಶಕ್ತಿ ಬಗ್ಗೆ ನಿಮ್ಗೆ ಸಣ್ಣ ಅಂದಾಜು ಕೂಡ ಇರೋಕೆ ಸಾಧ್ಯ ಇಲ್ಲ, ಯಾಕಂದರೆ ಕಟ್ಕೊಂಡು ಹೆಂಡತಿಗೆ ನೀವು ಒದಗಿಸಬೇಕಾದಂಥ ನ್ಯಾಯವನ್ನು ಒದಗಿಸಿಲ್ಲ. ಹಾಗಾಗಿ ನಿಮಗೆ ಹೆಣ್ಮಕ್ಳು ತಾಳಿಯನ್ನು ಹೇಗೆ ಪೂಜಿಸ್ತಾರೆ ಅನ್ನೋ ಬಗ್ಗೆ ಒಂದು ಸಣ್ಣ ಐಡಿಯಾ ಇಲ್ಲ ಕೂಡ. ಸೊ ವೀಕ್ಷಕರೇ, ಮೋದಿ ಇಷ್ಟೊಂದು ಫೇಮಸ್ ಆಗೋಕ್ಕೆ ಕಾರಣ ಏನು? ಆ ಕ್ರೆಡಿಟು ಗೋಧಿ ಮೀಡಿಯಾಗೆ ಸಲ್ಲತ್ತೆ. ಇತ್ತೀಚೆಗೆ ಇನ್ನೊಂದು ಈ ಕ್ರೆಡಿಟನ್ನು ತಗೊಳ್ಳುತ್ತೆ, ಅದೇ ವಾಟ್ಸಪ್ ಮತ್ತು ಸೋಷಿಯಲ್ ಮೀಡಿಯಾ. ಗೋಧಿ ಮೀಡಿಯಾಗಳು ಬಿಟ್ಟರೆ ಮೋದಿಯನ್ನು ಇಷ್ಟೊಂದು ಫೇಮಸ್ ಮಾಡಿರೋದು ವಾಟ್ಸಪ್ ಹಾಗೂ ಸೋಷಿಯಲ್ ಮೀಡಿಯಾಗಳು. ವೀಕ್ಷಕರೇ, ಗೋಧಿ ಮೀಡಿಯಾಗಳಿಗಿಂತ ಈ ಸೋಷಿಯಲ್ ಮೀಡಿಯಾಗಳು ತುಂಬಾ ಡೇಂಜರಸ್. ಯಾಕಂದರೆ ಗೋಧಿ ಮೀಡಿಯಾಗಳಿಗೆ ಮೋದಿಯನ್ನು ಹೊಗಳೋಕೆ ಒಂದು ಲಿಮಿಟ್ ಅಂತ ಇರುತ್ತೆ. ಪೊಲೀಸು, FIR ಇದೆಲ್ಲದ್ರೆ ಸ್ವಲ್ಪ ಹೆದರಿಕೆ ಆದರೂ ಇರುತ್ತೆ. ಆದರೆ ಈ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಅದು ಹಾಗಲ್ಲ. ಪ್ರತಿದಿನ BJPಯ ಸುಳ್ಳು ಅಭಿವೃದ್ಧಿಗಳನ್ನು ಹಬ್ಬಿಸೋದೇ ಇವರ ಕೆಲಸ. ಇದಕ್ಕೆ ಉದಾಹರಣೆ ಅಂತಂದರೆ ನಮ್ಮ ಕರ್ನಾಟಕದಲ್ಲೇ ನಡೆದಿದ್ದು April 20, 2024 ಮೊನ್ನೆ ತಾನೇ. ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡೋ 32 ವರ್ಷದ ಮೊಹಮ್ಮದ್ ಅಜಾಮ್ನನ್ನು ಮಕ್ಕಳ ಕಳ್ಳ ಅಂತ ಕರೆದು ಸುಮಾರು 50ಕ್ಕಿಂತ ಜಾಸ್ತಿ ಮಂದಿ ಈತನ ಮತ್ತು ಈತನ ಕುಟುಂಬದ ಮೇಲೆ ಅಟ್ಯಾಕ್ ಮಾಡಿದರು. ಆದರೆ ಇದು ಸುಳ್ಳು ಸುದ್ದಿ. ಈ ಸುಳ್ಳು ಸುದ್ದಿ ಹರಡಿದ್ದು ವಾಟ್ಸಪ್ನಿಂದ. ಕೊನೆಗೆ ಪೊಲೀಸರು ಈ ಸುಳ್ಳು ಸುದ್ದಿ ಹರಡಿದ್ದಂಥ 25 ಜನರನ್ನು ಜೊತೆಗೆ ಆ ವಾಟ್ಸಪ್ ಗ್ರೂಪ್ನ ಅಡ್ಮಿನನ್ನು ಸಹ ಅರೆಸ್ಟ್ ಮಾಡಿದ್ರು. ಇನ್ನು ಸಿಂಗಾಪುರದ ಒಂದು ನ್ಯೂಸ್ ಚಾನೆಲ್ ಇತ್ತೀಚೆಗೆ BJP IT ಸೆಲ್ನ ಒಬ್ಬ ಉದ್ಯೋಗಿಯ ಇಂಟರ್ವ್ಯೂ ಮಾಡಿತ್ತು. ಅವನ ಹೆಸರು ಅನಿಲ್ ಕುಮಾರ್. ಆತ ಇಂಟರ್ವ್ಯೂನಲ್ಲಿ, ನಾನು BJP IT ಸೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಕೆಲಸ BJP ಪರ ಒಳ್ಳೆಯ ವಿಷಯಗಳನ್ನು ಮಾತ್ರ ಕ್ರಿಯೇಟ್ ಮಾಡೋದು, BJPಯ ಒಳ್ಳೆ ವಿಷಯಗಳನ್ನು ಹೇಳೋದಲ್ಲ, BJP ಪರ ಒಳ್ಳೆ ವಿಷಯಗಳನ್ನು ಕ್ರಿಯೇಟ್ ಮಾಡೋದು, ವಿರೋಧ ಪಕ್ಷದವರನ್ನು ಕಮೆಂಟ್ಗಳ ಮೂಲಕ ಅವಮಾನ ಮಾಡೋದು, ಅವರ ಶಕ್ತಿಯನ್ನು ಕುಗ್ಗಿಸೋದು ಅಂತ ಹೇಳಿದ್ದ. ಇನ್ನು ಮತ್ತೊಂದು ವಿಚಾರ, ಕೇರಳ ಸ್ಟೋರಿ ಮೂವಿಯಲ್ಲಿ 32,000 ಹೆಣ್ಮಕ್ಕಳು ISIS ಸೇರಿದ್ದಾರೆ ಅಂತ ಮೂವಿ ಮಾಡಿದ್ರು. ಅದು ಕೂಡ ಶುದ್ಧ ಸುಳ್ಳು. ISIS ಸೇರಿದವರು 32,000 ಅಲ್ಲ, ಬದಲಿಗೆ 3 ಜನ ಮಾತ್ರ. ಈ ವಿಷಯವನ್ನು ಮೋದಿಜಿ ತನ್ನ ಭಾಷಣದಲ್ಲೂ ಕೂಡ ಹೇಳಿದ್ರು. ಟೆರರಿಸ್ಟ್ ಪಿತೂರಿಯನ್ನು ಆಧರಿಸಿ ದಿ ಕೇರಳ ಸ್ಟೋರಿ ಮೂವಿ ಈಗ ಚರ್ಚೆ ಆಗ್ತಾ ಇರೋ ಹಾಟ್ ಟಾಪಿಕ್ ಅಂತ ಮೋದಿ ತಮ್ಮ ಭಾಷಣದಲ್ಲಿ ಇದನ್ನು ಮೆನ್ಷನ್ ಮಾಡಿದ್ರು. ಆತಂಕಿ ಸಾಜಿಶ್ ಪರ್ ಬನಿ ಫಿಲ್ಮ್ ಯೇ ಕೇರಳಾ ಸ್ಟೋರಿ ಕಿ ಇನ್ ದಿನೋ ಕಾಫಿ ಚರ್ಚಾ ಹೈ. ಈ ವಿಡಿಯೋ ಮೂಲಕ ನಾನು ಮೋದಿಗೆ ಹೇಳೋದು ಒಂದೇ ಮಾತು, ನೀವು ದೇಶದ ಅತ್ಯುನ್ನತ ಸ್ಥಾನದಲ್ಲಿ ಇದ್ದೀರಿ, ಸ್ವಲ್ಪ ಗೌರವ ಇಟ್ಕೊಂಡು ಭಾಷಣದಲ್ಲಿ ಈ ರೀತಿಯ ಪದ ಬಳಕೆ ಮಾಡಿ ಅನ್ನೋದಷ್ಟೆ. ಇನ್ನು ಇದೆಲ್ಲದರ ಜೊತೆಗೆ ಗೃಹ ಸಚಿವ ಅಮಿತ್ ಶಾ ಕೂಡ ಈ ಬಗ್ಗೆ ಭಾಷಣದಲ್ಲಿ ಹೇಳಿದ್ರು. ನಮಗೆ ಬೇಕಾದ ಮೆಸೇಜ್ಗಳನ್ನು ನಾವು ಜನರಿಗೆ ಕಳಿಸ್ಬೋದು, ಅದು ಸರಿ ಇರಲಿ ಸರಿ ಇಲ್ಲದೇ ಇರಲಿ, ಅದು ನಿಜ ಆಗಿರಲಿ ಅಥವಾ ಸುಳ್ಳಾಗಿರಲಿ, ನಮ್ಮ ವಾಟ್ಸಪ್ನಲ್ಲಿ 3.2 ಮಿಲಿಯನ್ ಜನರನ್ನು ನಾವು ಹೊಂದಿದ್ದೇವೆ, ಅಲ್ಲೇ ನಾವು ಎಲ್ಲ ಮೆಸೇಜ್ಗಳನ್ನು ಕಳಿಸ್ಬೋದು ಅಂತ ಹೇಳಿದರು. ಇವರೆಲ್ಲರ ಮಾತನ್ನ ಗಮನಿಸಿ, ಸಾಮಾನ್ಯ ವ್ಯಕ್ತಿಗಳು ಕೂಡ ಒಂದು ಮಾತನ್ನ ಆಡುವಾಗ 1,000 ಸಲ ಯೋಚನೆ ಮಾಡಿ ಮಾತಾಡ್ತಾರೆ.
ಆದರೆ ನಾಚಿಕೆ ಬಿಟ್ಟ ಒಂದಿಷ್ಟು ರಾಜಕಾರಣಿಗಳು ಮಾತ್ರ ಜನರ ಮುಂದೆ ಬಂದು ಸುಳ್ಳು ಹಬ್ಬಿಸೋ ಕೆಲಸ, ವಾಟ್ಸಪ್ಗಳಲ್ಲಿ ಫೇಕ್ ನ್ಯೂಸ್ ಹರಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ವತಃ ಮೋದಿ ಹಾಗೂ ಅಮಿತ್ ಶಾನೇ ತಮ್ಮ ಸುಳ್ಳುಗಳನ್ನು ವಾಟ್ಸಪ್ ಮೂಲಕ ಶೇರ್ ಮಾಡುವಾಗ ನಮ್ಮ ಕಾನೂನಾದರೂ ಏನು ಮಾಡೋಕ್ಕೆ ಸಾಧ್ಯ, ಏನು ಕ್ರಮ ತೆಗೆದುಕೊಳ್ಳೋಕೆ ಸಾಧ್ಯ ಆಗುತ್ತೆ ನೀವೇ ಹೇಳಿ. ಇನ್ನು ವಾಟ್ಸಪ್ನಲ್ಲಿ ಮುಖ್ಯವಾಗಿ 4 ಡಿಪಾರ್ಟ್ಮೆಂಟ್ಗಳಿದೆ. ಆ 4 ಡಿಪಾರ್ಟ್ಮೆಂಟ್ಗಳು ಕೂಡ ಹಿಂದುತ್ವವನ್ನೇ ದಾಳ ಮಾಡಿಕೊಂಡಿದೆ. ಯಾಕೆ ಅಂತಂದರೆ, ಒಂದು ಸರ್ವಾಧಿಕಾರಿ ದೇಶ ಮಾಡಬೇಕು ಅಂತಂದರೆ ಹೆಚ್ಚಿನ ಜನರ ಬೆಂಬಲ ಬೇಕು. ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರೋದು ಹಿಂದೂಗಳು. ಹಾಗಾಗಿ ಹಿಂದೂಗಳ ಬ್ರೈನ್ ವಾಶ್ ಮಾಡಿ ದಾಳ ಮಾಡಿಕೊಂಡ್ರೆ ತಮಗೆ ಬೇಕಾದಾಗಿ ಅವರನ್ನು ಉರುಳಿಸಬಹುದು ಅನ್ನೋದು ಇವರ ಚೀಪ್ ಗಿಮಿಕ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಹಿಟ್ಲರ್. ಈತ ಜರ್ಮನ್ನ ಆರ್ಯನರನ್ನು ಟಾರ್ಗೆಟ್ ಮಾಡಿದ. ಯಾಕಂದರೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದದ್ದು ಇವರೇ. ಜನರ ಬ್ರೈನ್ ವಾಶ್ ಮಾಡಿ ವಿರೋಧ ಪಕ್ಷ ಅತ್ಯಂತ ಅಪಾಯಕಾರಿ ಅಂತ ಜನರನ್ನು ನಂಬಿಸಿದ್ದ. ಜನರು ಕೂಡ ಈತನ ಮಾತನ್ನು ಒಂದು ಕಾಲದ ತನಕ ಮಾತ್ರ ನಂಬಿದ್ರು. ಕೊನೆಗೆ ಒಂದೇ ಒಂದು ಸೋಲಿನ ಹೊಡೆತವನ್ನು ತಡೆಯೋಕ್ಕಾಗ್ದೇ ಹಿಟ್ಲರ್ ಸೂಸೈಡ್ ಮಾಡಿಕೊಂಡ. ಇನ್ನು ಪಾಕಿಸ್ತಾನದಲ್ಲೂ ಕೂಡ ಇದೇ ರೀತಿಯಾಗಿತ್ತು. ಜಿಯಾ ಉಲ್ ಹಕ್ ಅನ್ನೋ ಸರ್ವಾಧಿಕಾರಿ ಪಾಕಿಸ್ತಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರೋ ಸುನ್ನಿ ಮುಸ್ಲಿಮರ ಬ್ರೈನ್ ವಾಶ್ ಮಾಡಿದ್ದ. ಸುನ್ನಿ ಮುಸ್ಲಿಮರನ್ನು ಹಿಂದೂಗಳು, ಕ್ರಿಶ್ಚಿಯನ್ನರು, ಶಿಯಾ ಮುಸ್ಲಿಮರು ಮತ್ತು ಅಹಮದಿಯಾ ಮುಸ್ಲಿಮರ ವಿರುದ್ಧ ಎತ್ತಿಕಟ್ಟೋ ಕೆಲಸ ಮಾಡಿದ್ದ. ಹೆಚ್ಚಿನ ಜನಸಂಖ್ಯೆ ಇರೋ ಧರ್ಮದವರನ್ನು ಕಡಿಮೆ ಜನಸಂಖ್ಯೆ ಇರೋ ಧರ್ಮದ ವಿರುದ್ಧವಾಗಿ ಮಾಡೋದು ಈ ಸರ್ವಾಧಿಕಾರಿಗಳ ಗುರಿ. ಅದೇ ರೀತಿ ನಮ್ಮ ದೇಶದಲ್ಲೂ ಕೂಡ ಆಗ್ತಾ ಇದೆ. ಬಿಜೆಪಿ ನಮ್ಮ ದೇಶದಲ್ಲಿ ಹಿಂದೂಗಳನ್ನು, ಅದರಲ್ಲೂ ಮೇಲ್ಜಾತಿ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ. ನಾನು ಆಗಲೇ ಹೇಳಿದ ಹಾಗೆ ವಾಟ್ಸಪ್ನಲ್ಲಿ 4 ಡಿಪಾರ್ಟ್ಮೆಂಟ್ ಇರುತ್ತೆ. ಒಂದನೇ ಡಿಪಾರ್ಟ್ಮೆಂಟ್ ಅಥವಾ ಮೊದಲನೇ ಡಿಪಾರ್ಟ್ಮೆಂಟ್ ಧರ್ಮ ಅಥವಾ ಜನಾಂಗೀಯ. ಇದು ಜನಸಾಮಾನ್ಯರನ್ನು ದಾರಿ ತಪ್ಪಿಸೋ ಕೆಲಸ ಮಾಡುತ್ತೆ. ಬಿಜೆಪಿ ಬಗ್ಗೆ ನೀವು ಹೆಮ್ಮೆ ಪಡುವಂಥ ಮೆಸೇಜ್ಗಳನ್ನು ಇವರು ನಿಮಗೆ ಕಳಿಸ್ತಾರೆ. ಕೊನೆಗೆ ವಿರೋಧ ಪಕ್ಷದ ತಪ್ಪುಗಳನ್ನೇ ಸಾರೋ ಕೆಲಸ ಮಾಡ್ತಾರೆ. ನಿಮಗೆ ಯಾವಾಗ ಬಿಜೆಪಿ ಗ್ರೇಟ್ ಅಂತ ಅನಿಸುತ್ತೋ ಅರ್ಥ ಮಾಡ್ಕೊಳ್ಳಿ, ನೀವು ಅವರ ಟ್ರ್ಯಾಪಲ್ಲಿ ಬಿದ್ದಿದ್ದೀರಿ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ನಮ್ಮ ಹಿಂದೂ ಧರ್ಮ ಎಷ್ಟು ಶ್ರೇಷ್ಠ ಧರ್ಮ, ನಮ್ಮ ಇತಿಹಾಸವನ್ನು ನೋಡಿ, ನಮ್ಮ ಧರ್ಮ ಅತಿ ದೊಡ್ಡ ಇತಿಹಾಸವನ್ನು ಹೊಂದಿದೆ, ನಮ್ಮ ಧರ್ಮವೇ ಗ್ರೇಟ್ ಅನ್ನೋದನ್ನು ಇವರು ಮೊದಲೇ ಡಿಪಾರ್ಟ್ಮೆಂಟಿಂದ ಹೇಳ್ತಾರೆ. ಸೊ ಎರಡನೇ ಡಿಪಾರ್ಟ್ಮೆಂಟ್ ಬಲಿಪಶು. ನೀವು ಒಂದು ಬಾರಿ ನಾನು ಹಿಂದೂ, ನಾನು ಕಟ್ಟರ್ ಹಿಂದೂ ಅನ್ನೋ ಗರ್ವದಲ್ಲಿ ಸಿಲುಕಿಕೊಂಡ್ರೆ ಸಾಕು, ನೀವು ಅಲ್ಲಿ ಬಲಿಪಶು ಆಗ್ತೀರ. ನಮ್ಮ ಮೇಲೆ ಎಂಥ ದೌರ್ಜನ್ಯಗಳು ನಡೀತಾ ಇದೆ, ನಮ್ಮ ಧರ್ಮವನ್ನು ನಾವು ಉಳಿಸ್ಕೊಳ್ಳೇಬೇಕಾಗಿದೆ ಅನ್ನುವಂಥ ಮೆಸೇಜ್ಗಳು ಈ ಡಿಪಾರ್ಟ್ಮೆಂಟ್ ಕಡೆಯಿಂದ ಬರೋಕೆ ಶುರುವಾಗತ್ತೆ. ಇನ್ನು ನೆಕ್ಸ್ಟ್ ಸ್ಟೇಜು 3 ಡಿಪಾರ್ಟ್ಮೆಂಟ್ ಅಂದರೆ, ನೀವು ಸಂಕಷ್ಟದಲ್ಲಿ ಇದ್ದೀರಿ ಅಂತ ನಿಮ್ಮನ್ನು ಅಥವಾ ನಿಮ್ಮ ತಲೆಯಲ್ಲಿ ತುಂಬೋದು. ನೀವು 2 ಡಿಪಾರ್ಟ್ಮೆಂಟ್ ಅವರ ಮಾತನ್ನು ನಂಬಿದ್ರಿ ಅಂದರೆ ಸಾಕು, ನೀವು 3 ಡಿಪಾರ್ಟ್ಮೆಂಟ್ ಕಡೆ ಮುಖ ಮಾಡಿದ್ದೀರಿ ಅಂತ ಅರ್ಥ. ಮುಸ್ಲಿಂ ಧರ್ಮದವರು ಹಿಂದೂಗಳಿಗೆ ಹೊಡೆದ್ರು, ಹಿಂದೂಗಳ ಮನೆ ಮೇಲೆ ಕಲ್ಲನ್ನು ಎಸೆದ್ರು, ಹಿಂದೂಗಳ ದೇವಸ್ಥಾನವನ್ನು ಕೆಡವಿದ್ರು ಅನ್ನೋ ಸುಳ್ಳು ಸುದ್ದಿಗಳು ಬರೋಕ್ಕೆ ಶುರುವಾಗತ್ತೆ. ನೀವೀಗ ಕೇಳ್ಬೋದು, ಸುಳ್ಳು ಸುದ್ದಿ ಎಲ್ಲಿ ಬಂದಿದೆ ಅಂತ. ಬಂದಿದೆ ನ್ಯೂಸ್ 18 ನ ಆಂಕರ್ ಅಮನ್ ಚೋಪ್ರಾ ಮೇಲೆ ಅದೆಷ್ಟು ಕೇಸ್ ಇದೆ ಅಂತ ಅವರಿಗೆ ನೆನಪಿಲ್ಲ. ಜಹಾಂಗೀರ್ಪುರದಲ್ಲಿ ಮಸೀದಿ ಗೇಟನ್ನು ಬುಲ್ಡೋಜರ್ ಮೂಲಕ ಒಡೆಯಲಾಗಿದೆ, ಇದರ ಮೇಲಿನ ದ್ವೇಷಕ್ಕೆ ಕಾಂಗ್ರೆಸ್ ಪಕ್ಷ ರಾಜಸ್ಥಾನದಲ್ಲಿರೋ ದೇವಸ್ಥಾನವನ್ನು ಬುಲ್ಡೋಜರ್ನಿಂದ ಕೆಡವಿದೆ ಅನ್ನೋ ಸುಳ್ಳು ಸುದ್ದಿಯನ್ನು ತಮ್ಮ ನ್ಯೂಸ್ ಚಾನೆಲ್ನಲ್ಲಿ ತೋರಿಸಿದರು. ಕೊನೆಗೆ ಈ ಸುದ್ದಿ ಸುಳ್ಳು ಅನ್ನೋದು ಗೊತ್ತಾಗಿ ಅಮನ್ ಚೋಪ್ರಾ ವಿರುದ್ಧ FIR ಕೂಡ ದಾಖಲಾಯಿತು. ಇವರೊಬ್ಬ ಜರ್ನಲಿಸ್ಟ್. ಇನ್ನು ಕನ್ನಡದಲ್ಲಿ ಬರ್ತಾ ಇರೋ ಆರ್ ಕನ್ನಡ ಚಾನೆಲ್ನ ಮುಖ್ಯಸ್ಥ ಅರ್ನಬ್ ಗೋಸ್ವಾಮಿ ಕೂಡ ಫೇಕ್ ನ್ಯೂಸ್ ಹರಡೋದ್ರಲ್ಲಿ ನಂಬರ್ 1. ಇವರು ಹಿಂದೂ ಸಾಧುಗಳನ್ನು ಮುಸ್ಲಿಮರು ಕೊಲೆ ಮಾಡಿದ್ದಾರೆ ಅಂತ ನಾಚಿಕೆ ಮಾನ ಮರ್ಯಾದೆ ಇಲ್ಲದೇನೆ ತಮ್ಮ ಚಾನೆಲ್ನಲ್ಲಿ ಬೊಬ್ಬೆ ಹೊಡೆದಿದ್ರು. ಆದರೆ ಈ ಕೇಸ್ನಲ್ಲಿ 101 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಆದರೆ ಆ 101 ಜನರಲ್ಲಿ ಯಾರೊಬ್ಬರೂ ಕೂಡ ಮುಸ್ಲಿಮರು ಇಲ್ಲ ಅಂತ ಹೋಮ್ ಮಿನಿಸ್ಟರ್ ಅನಿಲ್ ದೇಶ್ಮುಖ್ ಹೇಳಿದ್ದಾರೆ. ಕೊನೆಗೆ ಅರ್ನಬ್ ಗೋಸ್ವಾಮಿ ವಿರುದ್ಧ ಕೂಡ FIR ದಾಖಲಾಯಿತು. ನೀವು ಡೇಂಜರ್ ಸಿಚುವೇಶನ್ನಲ್ಲಿ ಇದ್ದೀರಾ, ಇದಕ್ಕೆ ಪರಿಹಾರ ಕೊಡೋಕೆ ಡಿಪಾರ್ಟ್ಮೆಂಟ್ 4 ಬರುತ್ತೆ. ಈಗ ನಾನು ಹೇಳ್ತಾ ಇರೋದು 4 ಡಿಪಾರ್ಟ್ಮೆಂಟ್. ನೀವು ಡೇಂಜರ್ ಝೋನ್ನಲ್ಲಿ ಇದ್ದೀರಾ, ಸೊ ನಿಮ್ಮನ್ನು ಈಗ ಬಚಾವ್ ಮಾಡೋಕೆ ಇರೋದು ಒಬ್ಬರೇ, ಅದೇ ಮೋದಿಜಿ. ನಮ್ಮ ಧರ್ಮವನ್ನು ರಕ್ಷಿಸ್ಕೊಳ್ಬೇಕು ಅಂತಂದರೆ, ನಾವು ಕಷ್ಟದಿಂದ ಬಚಾವ್ ಆಗಬೇಕು ಅಂತಂದರೆ, ನಾವು ಈ ಸಮಾಜದಲ್ಲಿ ಬದುಕಬೇಕು ಅಂತಂದರೆ, ನಾವು ಮೋದಿಜಿಗೆ ವೋಟ್ ಮಾಡಲೇಬೇಕು. ಮೋದಿಜಿ ಮಾತ್ರ ನಮ್ಮನ್ನು ಸೇವ್ ಮಾಡೋಕೆ ಸಾಧ್ಯ. ಮೋದಿಜಿ ದೇವರು, ಮೋದಿ ಬಿಟ್ಟರೆ ನಮ್ಮನ್ನು ಮತ್ಯಾರು ರಕ್ಷಣೆ ಮಾಡೋಕೆ ಸಾಧ್ಯ ಇಲ್ಲ ಅನ್ನುವಂಥ ಮೆಸೇಜ್ಗಳು ಬರೋಕ್ಕೆ ಶುರುವಾಗುತ್ತೆ. ಇದೆಲ್ಲವನ್ನು ಕೂಡ ಒಂದಿಷ್ಟು ಟ್ರೋಲ್ ಪೇಜ್ಗಳು ಹಣದ ಆಸೆಗಾಗಿ ಮಾಡ್ತಾ ಇದ್ದಾರೆ.
ಮೊದಲೆಲ್ಲ ಲೈಕ್ಸು ವ್ಯೂಸ್ಗೋಸ್ಕರ ಬೇರೆಯವ್ರ ಮನೆ ಹೆಣ್ಮಕ್ಳನ್ನ ನಾಚಿಕೆ ಬಿಟ್ಟು ಟ್ರೋಲ್ ಮಾಡ್ತಾ ಇದ್ದಂಥ ಒಂದಿಷ್ಟು ಟ್ರೋಲ್ ಪೇಜ್ಗಳು ಈಗ ಭಾರತ ಮಾತೆಯನ್ನೇ ಮಾರಾಟಕ್ಕಿಟ್ಟಿರೋ ರೀತಿ ವರ್ತಿಸ್ತಾ ಇದ್ದಾರೆ. ಮೋದಿಯನ್ನ ರಾಮ ಕೃಷ್ಣನಿಗೆ ಹೋಲಿಸಿ ಒಂದಿಷ್ಟು ಮೆಸೇಜ್ಗಳನ್ನು ಮಾಡ್ತಾರೆ. ಈ ವಿಡಿಯೋ ನೋಡ್ತಾ ಇರೋ ನಿಮಗೂ ಕೂಡ ನಾನು ಹೇಳ್ತಾ ಇರೋ ಈ ವಿಷಯ ಹೌದಲ್ವಾ, ನಮಗೂ ಈ ರೀತಿ ಅನಿಸಿತ್ತು ಅನ್ನೋದು ನಿಮ್ಗೆ ಒಂದ್ಸಲ ಮೈಂಡಿಗೆ ಬಂದೇ ಬರುತ್ತೆ. ನೀವು ಎಷ್ಟೇ ದೊಡ್ಡ ಮೋದಿಯ ಅಂಧಭಕ್ತರಾಗಿದ್ದರೂ ಕೂಡ ನಿಮಗೂ ಈ ವಿಚಾರಗಳೆಲ್ಲ ಒಂದು ಸೆಕೆಂಡ್ ಹೌದು ಅಂತ ಅನಿಸೇ ಅನಿಸುತ್ತೆ. ಯಾಕಂದರೆ ಈ ಸಮಾಜದಲ್ಲಿ ನಡೀತಾ ಇರೋ ದರಿದ್ರ ಇದು, ಸರ್ವಾಧಿಕಾರಿ ಆಗಬೇಕು ಅನ್ನೋ ಹುಚ್ಚು ಕನಸನ್ನು ಹೊತ್ತಿರೋ ಮೋದಿ ಜನರ ಮೈಂಡ್ ವಾಶ್ ಮಾಡೋಕ್ಕೆ ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ಈ ವಿಡಿಯೋ ಮೂಲಕ ನಿಮಗೆ ಗೊತ್ತಾಗಿರ್ಬೋದು. ಇನ್ನೂ ಕಾಲ ಮಿಂಚು ಹೋಗಿಲ್ಲ. ನಮ್ಮ ಧರ್ಮವನ್ನು ಯಾರೊಬ್ಬರೂ ಕೂಡ ರಕ್ಷಣೆ ಮಾಡೋ ಅವಶ್ಯಕತೆಯೂ ಇಲ್ಲ. ಧರ್ಮವನ್ನು ಅದ್ರ ಪಾಡಿಗೆ ಅದ್ರ ಬಿಟ್ಟರೆ ಸಾಕು, ಅದರ ರಕ್ಷಣೆ ಆಗತ್ತೆ. ಈಗ ನಮ್ಮ ಮುಂದಿರೋ ಟಾಸ್ಕ್ ಅಂತಂದರೆ ಲೋಕಸಭಾ ಎಲೆಕ್ಷನ್ನಲ್ಲಿ ಮೋದಿ ಸೋಲಿಸಿ ದೇಶವನ್ನು ಕಾಪಾಡೋದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.